ಅಂದ್ರೆ ತಮಿಳಿನಲ್ಲಿ ಇದೊಂದು ಈ ತರ ನಡೆದಿತ್ತು. ಕಲಾವಿದರು ಸೇರಿ ಎಸ್ ಪಿ ಬಿ ಅವರ ಆರೋಗ್ಯ ಚೇತರಿಗೆ ಪ್ರಾರ್ಥನೆ ಮಾಡಿದರು. ಕನ್ನಡದಲ್ಲೂ ಕೂಡ ಶುರುವಾಗಿದೆ ಮತ್ತು ಆ ಕಾರ್ಯಕ್ರಮ ನೀವು ಭಾಗವಹಿಸಿದ್ರಿ ಮತ್ತು ಅವ್ರ ಬಗ್ಗೆ ಒಂದು ಒಳ್ಳೆ ಮೃತ್ಯುಂಜಯ ಮಂತ್ರವನ್ನು ಹೇಳಿದ್ರಿ ಈ ಕಾರ್ಯಕ್ರಮದಲ್ಲಿ. ಇದು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ, ಯಾಕೆ ಅಂದ್ರೆ ಅಫ್ಕೋರ್ಸ್ ಕಲಾವಿದರಿಗೆ ಕಲೆಗೆ ಭಾಷೆಯ ಯಾವುದೇ ಒಂದು ಗಡಿ ಇರೋದಿಲ್ಲ. ಆದರೆ ಇಲ್ಲಿ ಮುಖ್ಯವಾದ ವಿಷಯ ಏನಂದರೆ ನಮ್ಮ ಎಸ್ ಪಿ ಬಿ ಸರ್ಗೆ ಎಲ್ಲ ಭಾಷೆಗಳಲ್ಲೂ ಹಾಡಿ ಎಲ್ಲ ಭಾಷೆ ಮೇಲೂ ಅವರಿಗೆ ಪ್ರೀತಿ ಖಂಡಿತ ಇದೆ. ವಿಶೇಷವಾಗಿ ಕನ್ನಡ ಹಾಗೂ ಕನ್ನಡಿಗರ ಮೇಲೆ ಅವರಿಗೆ ಬಹಳ ಒಂದು ಅಭಿಮಾನ ಇತ್ತು ಅನ್ನೋದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಯಾಕೆಂದರೆ ಹಲವಾರು ಸಂದರ್ಭಗಳಲ್ಲಿ ಅವರು ತಮ್ಮ ಮನಸ್ಸಿನ ಮಾತನ್ನು ನುಡಿದಿದ್ದಾರೆ. ನಾನು ಇನ್ನೊಬ್ಬ ಮತ್ತೊಮ್ಮೆ ಕಲಾವಿದನಾಗಿ ಹುಟ್ಟಿದ್ರೆ ಕನ್ನಡ ಮಣ್ಣಿನಲ್ಲಿ ಹುಟ್ಟಬೇಕು ಅನ್ನೋದು ನನ್ನ ಆಸೆ ಅನ್ನೋದನ್ನು ಭಾಳ ಅನೇಕ ಸಂದರ್ಭಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಇಂಥ ಒಂದು ಅಂಥ ಒಬ್ಬ ಕನ್ನಡ ಹಾಡುಗಳ ಒಂದು ಕನ್ನಡಿಗರ ಬಗ್ಗೆ ಅಷ್ಟೊಂದು ಅಭಿಮಾನವನ್ನು ಇಟ್ಕೊಂಡಿರುವಂಥ ಎಸ್ ಪಿ ಬಿ ಸರ್ಗೆ ಕನ್ನಡ ಚಿತ್ರೋದ್ಯಮ ಸೇರಿ ಈ ರೀತಿ ಒಂದು ಕಾರ್ಯಕ್ರಮನ ಮಾಡೋದು ಬಹಳ ಬಹಳ ವಿಶೇಷ, ಬಹಳ ಮುಖ್ಯ. ಮತ್ತು ಇದು ಬಹಳ ಅದ್ಭುತವಾಗಿ ಒಂದು ಒಳ್ಳೆ ಶಕ್ತಿಯಾಗಿ ಅವರ ಆರೋಗ್ಯದಲ್ಲಿ ಒಂದು ಒಳ್ಳೆ ಪರಿಣಾಮವನ್ನು ತರುತ್ತೆ ಅನ್ನೋ ನಮ್ಮ ನಂಬಿಕೆ ನನಗಿದೆ. ಅವರ ಹಾಡುಗಳಲ್ಲಿ ಇಷ್ಟವಾದ ತುಂಬ ಕಾಡುವಂತಹ ತುಂಬ ಇರುತ್ತೆ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರವೆಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ.